ನಮಸ್ತೆ ಅಂಡ್ ಮೈ ಕಿಚನ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾನು ಇವತ್ತು ಈಸಿಯಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಟೊಮೆಟೊ ದೋಸೆ, ಇದನ್ನ ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ. ಬನ್ನಿ, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಹೇಗೆ ಮಾಡೋದು ಟೊಮೆಟೊ ದೋಸೆನ ಅಂತ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ. ನಾನಿಲ್ಲಿ ದೊಡ್ಡ ಸೈಜ್ದು ಎರಡು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಶುಂಠಿ ಹಾಕ್ಕೊಳ್ಳೋಣ, ಒಂದು ಸಣ್ಣ ಪೀಸ್ ಆಗೋಷ್ಟು. ನಂತರ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಟೊಮೆಟೊ ಪೇಸ್ಟ್ ಆಗಿದೆ. ಇದಕ್ಕೆ ನೀರೆಲ್ಲ ಏನು ಹಾಕೋದು ಬೇಕಾಗಲ್ಲ, ಹಾಗೆ ಟೊಮೆಟೊದಲ್ಲಿರೋ ನೀರಿನ ಅಂಶದಿಂದಲೇ ಇದು ಪೇಸ್ಟ್ ಆಗುತ್ತೆ. ನಾನು ನೀರೆಲ್ಲ ಏನೂ ಬಳಸಿಲ್ಲ. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ನೀರನ್ನು ಸೇರಿಸ್ಬಿಟ್ಟು ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಇವಾಗ ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ಳೋಣ. ಮತ್ತು ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಮತ್ತು ಕಾಲು ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಗೋಧಿ ಹಿಟ್ಟಿನ ಪ್ರಮಾಣ ಸ್ವಲ್ಪ ಕಡಿಮೆ ಇರಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅರ್ಧ ಟೀಸ್ಪೂನ್ ಸಕ್ಕರೆ ಹಾಕ್ಕೊಳ್ಳೋಣ. ಒಂದು ಟೀಸ್ಪೂನ್ ಜೀರಿಗೆ, ಒಂದು ಚಿಟಿಗೆ ಅರಿಶಿನ. ಇವಾಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಇದಕ್ಕೆ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದೆ ಇರೋ ರೀತಿ. ಹಿಟ್ಟನ್ನು ಕಲಸಿ ಸುಮಾರು 20 ನಿಮಿಷಗಳ ಕಾಲ ಬಿಡಬೇಕಾಗತ್ತೆ. 20 ನಿಮಿಷ ಇಂತ ಜಾಸ್ತಿ ಬಿಟ್ಟರೂ ತೊಂದರೆ ಇಲ್ಲ, ಒಂದು ಅರ್ಧ ಗಂಟೆ ಬಿಟ್ಟರೂ ತೊಂದರೆ ಇಲ್ಲ. 20 ನಿಮಿಷ ಅಂತೂ ಬಿಡಲೇಬೇಕಾಗತ್ತೆ, ಯಾಕಂದರೆ ನಾವಿಲ್ಲಿ ರವೆ ಎಲ್ಲ ಹಾಕಿರೋದ್ರಿಂದ ಅದು ಚೆನ್ನಾಗಿ ನೆನಿಬೇಕಾಗತ್ತೆ. ನೋಡಿ, ಹಿಟ್ಟು ಚೆನ್ನಾಗಿ ಗಂಟಿದ್ದಂಗೆ ಕಲಸಿದ್ದಾಯಿತು. ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 20 ನಿಮಿಷಗಳ ಕಾಲ ನಾವು ಹಾಗೆ ಬಿಡೋಣ. ನಂತರ ಇದರಲ್ಲಿ ದೋಸೆ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ಹಿಟ್ಟನ್ನು ಒಂದು 25 ನಿಮಿಷಗಳ ಕಾಲ ನೆನೆಯಕ್ಕೆ ಬಿಟ್ಟಿದ್ದೆ. ಇವಾಗ ಎಷ್ಟು ಚೆನ್ನಾಗಾಗಿದೆ ನೋಡಿ ಹಿಟ್ಟು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಹಿಟ್ಟಿನಾದ ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇನ್ನೊಂಚೂರು ನೀರಾಗಿದ್ರೂ ತೊಂದರೆ ಇಲ್ಲ, ಅದು ತುಂಬ ಗಟ್ಟಿಯಾಗಿದ್ದರೆ ದೋಸೆ ಹಾಕ್ಲಿಕ್ಕೆ ಆಗಲ್ಲ. ಇವಾಗ ನಾವು ಇದನ್ನ ದೋಸೆ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತವ ಚೆನ್ನಾಗಿ ಕಾದಿದೆ, ದೋಸೆ ಹಾಕ್ಕೊಳ್ಳೋಣ. ಮೇಲಿಂದ ಒಂದು ಅರ್ಧ ಟೀಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ದೋಸೆ ಬೆಂದಿದೆ, ಇವಾಗ ತೆಗೆದ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹಿಟ್ಟನ್ನು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ದೋಸೆ ಚೆನ್ನಾಗಿ ಬರಲ್ಲ. ಇದನ್ನ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಇದೇ ರೀತಿ ಎಲ್ಲ ದೋಸೆಗಳನ್ನು ನಾವು ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದಂಥ ರುಚಿಯಾದಂಥ ಟೊಮೆಟೊ ದೋಸೆ ತಿನ್ನೋದಕ್ಕೆ ಸಿದ್ಧವಾಗಿದೆ. ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನಷ್ಟು ವೀಡಿಯೋಗಳಿಗಾಗಿ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.